ಇತ್ತೀಚಿನ ನೀವು ಮಾತಾಡಿದ ವಿಷಯಗಳಲ್ಲಿ ನಂಗೊಂದು ಪ್ರಶ್ನೆ ಇದೆ ಅದೇನಂದ್ರೆ ನಾವು ಮಲಕೊಳ್ಳುವಾಗ ನಮ್ಮ ತಲೆ ಉತ್ತರ ಯಾಕೆ ಯಾಕಿರಬಾರ್ದು ಈ ಪ್ರಶ್ನೆ ನನ್ನ ಮಂಗಂತರ ಬಹಳ ದಿನಗಳಿಂದ ಹಿಡ್ಕೊಂಡ್ಬಿಟ್ಟಿದೆ ಹಾಗಾದ್ರೆ ನೀವು ವಿಕಾಸದ ಪ್ರಕ್ರಿಯೆನ ಅದಿರೋ ಹಾಗೆ ಒಪ್ಕೋತೀರಿ ಅಂತಾಯ್ತು ತಲೆಯನ್ನ ಉತ್ತರ ದಿಕ್ಕಿಗೆ ಯಾಕೆ ಇಡಬಾರ್ದು ಈಗ ಭೂಮಿಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇರೋದು ನಿಮಗೆ ಗೊತ್ತು ಅಂದರೆ ಅವು ಅಯಸ್ಕಾಂತೀಯ ಕೇಂದ್ರಗಳು ಹಾಗೆಯೇ ನಿಮಗಿದು ಗೊತ್ತಿರಬಹುದು ಪ್ರಪಂಚದ ಭೂಭಾಗಗಳು ಇಡೀ ಭೂಖಂಡಗಳು ನಿಧಾನವಾಗಿ ಉತ್ತರ ಧ್ರುವದ ಕಡೆಗೆ ಸೆಳೆಯಲ್ಪಡ್ತಾಯಿವೆ ಅವು ಚಲಿಸ್ತಿವೆ ನಿಮಗಿದು ಗೊತ್ತಾ ಪಕ್ಷ ಭೂಖಂಡಗಳು ಚಲಿಸ್ತಾ ಇವೆ ಅನ್ನೋದಂತೂ ಗೊತ್ತಿರಬಹುದು ಹಿಮಾಲಯ ಪರ್ವತಗಳಲ್ಲಿ ನಾವಿವತ್ತು ನೋಡ್ತಿರೋ ಹಿಮಾಲಯದ ಶ್ರೇಣಿಗಳು ಮತ್ತು ಮಾನಸ ಸರೋವರದಲ್ಲಿ ನೀವು ಸಮುದ್ರದ ಚಿಪ್ಪುಗಳನ್ನು ಕಾಣಬಹುದು ಯಾಕೆ ಅಂದರೆ ಒಂದು ಸಮಯದಲ್ಲಿ ಅದು ಸಮುದ್ರದ ಮಟ್ಟದಲ್ಲೇ ಇತ್ತು ಇವತ್ತದು ಹದಿನೈದು ಸಾವಿರದ ಆರುನೂರು ಅಡಿ ಎತ್ತರದಲ್ಲಿ ಇದೆ ಈ ಸರೋವರ ಇದ್ದ ಭೂಮಿಯನ್ನು ಸಮುದ್ರ ಮಟ್ಟದಿಂದ ಇಷ್ಟು ಮೇಲೆ ಕರ್ಕೊಂಡು ಹೋಗಿದ್ದು ಏನು ಅಂತ ಅಂದರೆ ಇಡೀ ಭಾರತದ ಉಪಖಂಡ ಮಧ್ಯ ಏಷ್ಯಾದ ಭೂಭಾಗಕ್ಕೆ ಡಿಕ್ಕಿ ಹೊಡಿತಾ ಇದೆ ಇದರಿಂದಾನೇ ಹಿಮಾಲಯ ಪರ್ವತಗಳು ಇನ್ನೂ ಬೆಳೀತಾನೇ ಇವೆ ಗುಡ್ಡೆ ಆಗ್ತಾನೇ ಇವೆ ಈ ಡಿಕ್ಕಿಯಿಂದ ಅಷ್ಟೇ ಕಾರುಗಳು ಈ ರೀತಿ ಗುಡ್ಡೆ ಆಗೋದು ನೋಡಿದ್ದೀರಾ ಇದು ಹಾಗೇನೆ ಭಾರತ ಡಿಕ್ಕಿ ಹೊಡಿತಾ ಇದೆ ಪ್ರತಿ ವರ್ಷ ಭಾರತ ಸುಮಾರು ಒಂದು ಪಾಯಿಂಟ್ ಎರಡು ಮೂರು ಸೆಂಟಿಮೀಟರ್ ನೆಲವನ್ನ ಕಳ್ಕೊತಾ ಇದೆ ಆ ಸಂಖ್ಯೆ ನಂಗೆ ನಿಖರವಾಗಿ ಗೊತ್ತಿಲ್ಲ ಆದ್ರೆ ಅದರ ಹತ್ರದಲ್ಲೇ ಎಲ್ಲೋ ಇದೆ ಪ್ರತಿ ವರ್ಷ ಭಾರತ ಸುಮಾರು ಒಂದು ಪಾಯಿಂಟ್ ಎರಡು ಮೂರು ಸೆಂಟಿಮೀಟರ್ ನೆಲವನ್ನ ಕಳ್ಕೊತಾ ಇದೆ ಯಾಕೆ ಅಂದ್ರೆ ಅದು ಹಿಮಾಲಯದ ಶ್ರೇಣಿಗೆ ಡಿಕ್ಕಿ ಹೊಡಿತಿದೆ ಮತ್ತೆ ಗುಡ್ಡೆ ಆಗ್ತಾ ಇದೆ ಯಾಕೆ ಅಂದ್ರೆ ಉತ್ತರ ಧ್ರುವದ ಅಯಸ್ಕಾಂತಿಯ ಸೆಳೆತ ಭೂಖಂಡಗಳನ್ನ ನಿಧಾನವಾಗಿ ಮೇಲೆ ಎಳ್ಕೊತಾ ಇದೆ ಎಷ್ಟು ಪ್ರಚಂಡವಾದ ಅಯಸ್ಕಾಂತೀಯ ಸೆಳೆತ ಭೂಖಂಡಗಳನ್ನೇ ಮೇಲೆ ಕೇಳ್ಕೊತಾ ಇದೆ ಈ ರೀತಿಯ ಅಯಸ್ಕಾಂತೀಯ ಸೆಳೆತ ನಿರಂತರವಾಗಿ ಸಕ್ರಿಯವಾಗಿ ಭೂಮಿಲಿ ಎಲ್ಲ ಕಡೆ ಇದೆ ಒಂದು ವೇಳೆ ನಿಮಗೆ ರಕ್ತಹೀನತೆ ಉಂಟಾದರೆ ನೀವು ಡಾಕ್ಟರ್ ಹತ್ರ ಹೋದರೆ ನಿಮಗೆ ಏನು ತಗೊಳಕ್ಕೆ ಹೇಳ್ತಾರೆ ಕಬ್ಬಿಣದ ಅಂಶ ಅಂಶ ಹಾಗಾದರೆ ಅದು ನಿಮ್ಮ ರಕ್ತದ ಒಂದು ಮುಖ್ಯವಾದ ಅಂಶ ಆಗಿರಬೇಕು ಹೌದು ತಾನೆ

ರಕ್ತ ಪರಿಚಲನಾ ವ್ಯವಸ್ಥೆಗೆ ಇದು ಶರೀರದ ಮುಕ್ಕಾಲ್ ಭಾಗ ಮೇಲಿದೆ ಅರ್ಧದಲ್ಲಿಲ್ಲ ಯಾಕೆ ಅಂದರೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಪಂಪ್ ಮಾಡೋದು ಕಷ್ಟ ಭೂಮಿ ಕಡೆ ಪಂಪ್ ಮಾಡೋದು ಸುಲಭ ಹಾಗಾಗಿ ಅದು ಇಲ್ಲಿದೆ ಸಾಮಾನ್ಯವಾಗಿ ಕೆಳಗಡೆ ಹೋಗೋ ರಕ್ತನಾಳಗಳೆಲ್ಲ ದೊಡ್ಡವು ಇಲ್ಲಿಂದ ಮೇಲೆ ಹೋಗುವಂಥವೆಲ್ಲ ಸಣ್ಣವು ಇಲ್ಲಿಗೆ ಹೋದಂಗೆಲ್ಲ ಅವು ಕೂದಲಿನಷ್ಟೇ ಸಣ್ಣ ಆಗಿಬಿಡ್ತವೆ ಎಷ್ಟೋ ಒಂದು ಸೂಕ್ಷ್ಮ ಅಂದರೆ ನಿಮ್ಮ ಮೆದುಳಲ್ಲಿರೋ ಪರಿಚಲನಾ ವ್ಯವಸ್ಥೆ ಹೇಗಿದೆ ಅಂದರೆ ಅಲ್ಲಿಗೆ ಒಂದೇ ಒಂದು ತೊಟ್ಟು ಜಾಸ್ತಿ ಹೋದರೂ ಬ್ರೈನ್ ಹ್ಯಾಮರೇಜ್ ಆಗುತ್ತೆ ಜನರಿಗೆ ಸ್ಟ್ರೋಕ್ ಆಗುತ್ತೆ ಈಗ ನೀವು ಹೀಗಿದ್ದೀರ ಮಲಕ್ಕೊಳ್ಳುವಾಗ ಹೀಗಾಗ್ತೀರಾ ಅದರಿಂದಲೇ ಶರೀರದಲ್ಲಿ ಸ್ವಲ್ಪ ಏರುಪೇರಾಗತ್ವೆ ಆಗತ್ವೆ ಯಾಕೆಂದರೆ ಹೃದಯ ಪಂಪ್ ಮಾಡ್ತಾ ಇದ್ದಿದ್ದು ಗುರುತ್ವಾಕರ್ಷಣೆಯ ತಡೆಯನ್ನು ಲೆಕ್ಕಾಚಾರ ಹಾಕ್ಕೊಂಡು ಈಗ ಒಮ್ಮೆಲೆ ಗುರುತ್ವಾಕರ್ಷಣೆಯ ತಡೆ ಏನೂ ಇಲ್ಲ ನೀವು ಹೀಗಾಗಿಬಿಟ್ಟಿದ್ದೀರಾ ಅದು ಅಲ್ಲದೆ ನೀವು ಉತ್ತರಕ್ಕೆ ತಲೆ ಹಾಕಿದರೆ ನಿಧಾನವಾಗಿ ರಕ್ತ ನಿಮ್ಮ ಮೆದುಳಿನ ಕಡೆ ಒನ್ ಥಿಂಗ್ ದಟ್ ಹ್ಯಾಪನ್ ಟು ಯು ಯು ಹ್ಯಾವ್ ಡಿಸ್ಟರ್ಬ್ಡ್ ಸ್ಲೀಪ್ ಇದರಿಂದ ನಿಮಗಾಗಬಹುದಾದ ಒಂದು ವಿಷಯ ಏನಂದರೆ ನಿದ್ರೆ ಚೆನ್ನಾಗಿಲ್ದೇ ಇರಬಹುದು ಎಲ್ಲ ತರಹದ ಕನಸುಗಳು ಬೀಳಬಹುದು ತುಂಬ ವಯಸ್ಸಾಗಿದ್ದರೆ ನಿದ್ರೆನಲ್ಲೇ ಸ್ಟ್ರೋಕ್ ಆಗಬಹುದು ಅಥವಾ ಮರಣ ಕೂಡ ಹೊಂದಬಹುದು ಸಾಧ್ಯತೆ ಇದೆ ನೀವು ಒಂದು ದಿನ ಹಂಗೆ ಮಲ್ಕೊಂಡ್ರೆ ಸತ್ತು ಹೋಗ್ತೀರಿ ಅಂತ ಅಲ್ಲ ಪ್ರತಿದಿನ ಪ್ರತಿದಿನ ನಿಮ್ಮ ಹಾಸಿಗೆನೇ ಆ ರೀತಿ ಹಾಕಿಬಿಟ್ಟಿದ್ರೆ ನೀವು ಪ್ರತಿದಿನ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ನೀವು ತೊಂದರೆಯನ್ನು ಆಹ್ವಾನಿಸ್ತಿದ್ದೀರಾ ಏನೋ ಒಂದು ತೊಂದರೆ ಅದು ಯಾವ ತೊಂದರೆ ಅಂತ ಹೇಳೋಕ್ಕಾಗಲ್ಲ ಅದು ನಿಮ್ಮ ಶರೀರದ ಸಾಮರ್ಥ್ಯದ ಮೇಲೆ ಅವಲಂಬಿತ ಅದು ತುಂಬ ದುರ್ಬಲವಾಗಿದ್ದರೆ ನೀವು ಮರಣ ಹೊಂದಬಹುದು ಅಥವಾ ನಿಮಗೆ ಸ್ಟ್ರೋಕ್ ಆಗಬಹುದು ಅಥವಾ ನಿಮ್ಮ ನಿದ್ರೆ ಚೆನ್ನಾಗಿಲ್ದೇ ಇರಬಹುದು ನಿಮಗೆ ಕೆಟ್ಟ ಕನಸು ಬೀಳಬಹುದು ಅಥವಾ ದಿನದ ಸಮಯದಲ್ಲಿ ನೀವು ವಿಚಿತ್ರವಾಗಿ ಆಡಬಹುದು ಏನೇನೋ ಆಗಬಹುದು ಯಾಕಂದರೆ ಮೆದುಳಿನಲ್ಲಿ ಜಾಸ್ತಿ ರಕ್ತ ಸಂಚಾರ ಇದೆ ಅದು ಆಗಬಾರ್ದ ಸಮಯದಲ್ಲಿ ಇದೆಲ್ಲ ಆಗಬಹುದು ನೀವು ತಲೆನ ಉತ್ತರಕ್ಕೆ ಹಾಕೋದ್ರಿಂದ ನೀವು ಒಂದು ವೇಳೆ ಏನಾದರೂ ದಕ್ಷಿಣ ಅಮೇರಿಕಾಗೆ ಹೋದರೆ ತಲೆಯನ್ನು ದಕ್ಷಿಣಕ್ಕೆ ಹಾಕಿ ಮಲಗಬಾರ್ದು ನೀವು ಆಸ್ಟ್ರೇಲಿಯಾಗೆ ಹೋದರೂ ನೀವು ತಲೆನ ದಕ್ಷಿಣಕ್ಕೆ ಹಾಕಬಾರ್ದು ಅಲ್ಲಿ ನೀವು ತಲೆಯನ್ನು ಉತ್ತರಕ್ಕೆ ಹಾಕಬಹುದು ಭೂಮಿಯ ಉತ್ತರಾರ್ಧದಲ್ಲಿ ನೀವು ನಿಮ್ಮ ತಲೆನ ಉತ್ತರಕ್ಕೆ ಹಾಕಬಾರ್ದು ಭೂಮಿಯ ಸಮಭಾಜಕ ವೃತ್ತದಲ್ಲಿ ಏನು ಮಾಡೋದು ನೀವು ದಿಕ್ಸೂಚಿ ಮುಳ್ಳಿನ ತರಹ ಸುತ್ತ ಸುತ್ತ ಸುತ್ತಬಹುದು ಹಾಗಾದರೆ ತಲೆ ಹಾಕೋದಕ್ಕೆ ಯಾವ ದಿಕ್ಕು ಒಳ್ಳೆಯದು ಪೂರ್ವ ದಿಕ್ಕು ಅತ್ಯುತ್ತಮ ಈಶಾನ್ಯ ಒಳ್ಳೆಯದು ಪಶ್ಚಿಮ ಪರವಾಗಿಲ್ಲ ದಕ್ಷಿಣ ಬೇರೆ ದಾರಿ ಇಲ್ದಿದ್ರೆ ಉತ್ತರ ಬೇಡ